ಕೊರೋನಾ ಸಂದರ್ಭದಲ್ಲಿ ಮನುಷ್ಯರನ್ನು ಹುಡುಕುವುದು ಕಷ್ಟವಾಗಿದೆ ಆತನಿಯಲ್ಲಿ ಸದಾಶಿವ ಎಂಬ ಐವತ್ತೈದು ವರ್ಷದ ವ್ಯಕ್ತಿ ಅನಾರೋಗ್ಯದಿಂದ ಮೃತಪಟ್ಟಿದ್ದಾನೆ ಆದರೆ ಅಂತ್ಯ ಸಂಸ್ಕಾರಕ್ಕೆ ಯಾರೂ ಬಂದಿಲ್ಲ ಎಲ್ಲರಿಗೂ ಆತನಿಗೆ ಕರೋನಾ ಆಗಿದೆ ಎಂಬ ಆತಂಕ ವಾಸ್ತವದಲ್ಲಿ ಸತ್ತ ಸದಾಶಿವನಿಗೆ ಯಾವುದೇ ಕರೋನಾ ರೋಗ ಇಲ್ಲ ಇಂತಹ ಸಂದರ್ಭದಲ್ಲಿ ಪತ್ನಿ ಒಬ್ಬಳೇ ನಿಂತು ಆತನ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದಾಳೆ ಯಾರು ನೆರವಿಗೆ ಬಾರದ ಸಂದರ್ಭದಲ್ಲಿ ತಳ್ಳೋಗಾಡಿಯಲ್ಲಿ ಪತಿಯ ಶವವನ್ನು ಬಟ್ಟೆಯಲ್ಲಿ ಸುತ್ತಿ ಅದನ್ನು ತಳ್ಳುತ್ತಾ ಸಾಗುತ್ತಿದ್ದ ದೃಶ್ಯ ಎಂಥವರನ್ನು ಕರುಳು ಹಿಂಡುವಂತೆ ಮಾಡುತ್ತಿತ್ತು ಈ ಅಮಾನವೀಯ ಘಟನೆ ನಡೆದದ್ದು ಅಥನಿ ಪಟ್ಟಣದಲ್ಲಿ ಕೊರೋನಾ ಸಂದರ್ಭದಲ್ಲಿ ಜನರು ಮನುಷ್ಯತ್ವವನ್ನೇ ಮರೆಯುತ್ತಿದ್ದಾರೆ ಇನ್ನು ಬರುವ ದಿನಗಳಲ್ಲಿ ಎಂತಹ ಕಠಿಣ ಪರಿಸ್ಥಿತಿ ಬರುತ್ತದೆಯೋ ಆ ಶಿವನೇ ಬಲ್ಲ